ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ. ನಾಡು ನುಡಿಯ ಬಗ್ಗೆ ಗೌರವ ಮತ್ತು ಅಭಿಮಾನವನ್ನ ಬೆಳೆಸಿಕೊಳ್ಳಿ ಎಂದು ಯಾರಿಗೂ ಯಾರು ಹೇಳುವಂತಿಲ್ಲ, ಅದು ಎಲ್ಲರಲ್ಲಿಯೂ ಇರುತ್ತದೆ. ಇಂಥದಕ್ಕೊಂದು ತಾಜಾ ಉದಾಹರಣೆ ಇಲ್ಲಿದೆ ನೋಡಿ. ಕುಂದಗೋಳ ತಾಲೂಕಿನ ಕಡಪಟ್ಟಿ ಅಲ್ಲಪ್ಪ ಗ್ರಾಮಕ್ಕೆ ತೆರಳುವ ಬಸ್ಸೊಂದಕ್ಕೆ ಗ್ರಾಮದ ಯುವಕರು, ಹಿರಿಯರು ಹಾಗೂ ಕೆಎಸ್ಆರ್ಟಿಸಿ ಸಿಬ್ಬಂದಿಗಳು ಸೇರಿದಂತೆ ಎಲ್ಲ ಕನ್ನಡಾಭಿಮಾನಿಗಳು ಸೇರಿಕೊಂಡು ಕನ್ನಡದ ಸಂಚಾರಿ ಪೀಠವನ್ನಾಗಿ ಈ ಬಸ್ ಅನ್ನ ಶೃಂಗರಿಸಿದ್ದಾರೆ. ಹೌದು, ಧಾರವಾಡ ಜಿಲ್ಲೆಯ 5 ತಾಲೂಕುಗಳಿಗೆ ಸಂಚರಿಸಿ ಜನರಲ್ಲಿ ಕನ್ನಡದ ಸಂಚಲನ ಮೂಡಿಸುತ್ತಿದೆ ಈ ಬಸ್ಸು. ಈ ಬಸ್ಸಿನ ವಿಶೇಷತೆ ಎಂದರೆ ಇದು ಹುಬ್ಬಳ್ಳಿ ನಗರ ಸಾರಿಗೆಯ 1ನೇ ಘಟಕದ ಬಸ್, ಕಾಯಂ ಕಡಪಟ್ಟಿ ಅಲ್ಲಾಪುರಕ್ಕೆ ಸಂಚರಿಸುತ್ತದೆ. ಕನ್ನಡ ರಾಜ್ಯೋತ್ಸವದ ದಿನ ಮಾತ್ರ ಈ ಬಸ್ಸು ಧಾರವಾಡ ಜಿಲ್ಲೆಯ 5 ತಾಲೂಕುಗಳಿಗೆ ಸಂಚರಿಸಿ ಕನ್ನಡದ ಮಾಹಿತಿಯ ಬುತ್ತಿಯನ್ನ ಜನರಿಗೆ ಉಣಬಡಿಸುತ್ತಿದೆ. ಈ ಬಸ್ಸಿನಲ್ಲಿ ಸದಾ ಕನ್ನಡದ ಹಾಡು ಮೊಳಗುತ್ತಿರುತ್ತದೆ, ಜೊತೆಗೆ ಆಕಾಶವಾಣಿ ರೇಡಿಯೋ ಕೂಡ ಅವಾಗವಾಗ ಸುದ್ದಿಗಳನ್ನು ಕೊಡುತ್ತಿರುತ್ತವೆ. ಕುಡಿಯಲು ಶುದ್ಧ ನೀರಿನ ವ್ಯವಸ್ಥೆ ಇರುವ ಈ ಬಸ್ಸಿನಲ್ಲಿ ಕನ್ನಡ ನಾಡು ನುಡಿಗೆ ಸಂಬಂಧಿಸಿದ ಗಾದೆ ಮಾತುಗಳು ಹಾಗೂ ನಾನುಡಿಗಳು ಕೂಡ ಕಾಣಸಿಗುತ್ತವೆ. ಇದಷ್ಟೇ ಅಲ್ಲದೆ ಕನ್ನಡದ ದಿನಪತ್ರಿಕೆಗಳು ಹಾಗೂ ಸಮಯವನ್ನ ನೋಡಲು ಗಡಿಯಾರದ ವ್ಯವಸ್ಥೆಯೂ ಈ ಬಸ್ಸಿನಲ್ಲಿದ್ದು, ಸದ್ಯ ಈ ಬಸ್ಸು ಜಿಲ್ಲೆಯಲ್ಲಿ ಸಾಕಷ್ಟು ಸದ್ದು ಮಾಡುತ್ತಿರುವುದಂತೂ ಸುಳ್ಳಲ್ಲ. ಕರಗಿದವು ಶಿಲೆ